ಹೆಚ್ಚು ಮಾತಾಡಕ್ ಹೋದ್ರೆ ಬಾಂಡ್ರವಿ ಬಗ್ಗೆ ಮಾತಾಡಲೇಬೇಕಾಗಿದೆ. ಅಲ್ಲ, ಬಾಂಡ್ರವಿ ಬಗ್ಗೆ ಮಾತಾಡಬೇಕಾಗಿದೆ. ಮಾತಾಡೋಣ. ಬಾಂಡ್ ರವಿ, ಅದು ಬರೀ ಬಾಂಡ್ ಅಷ್ಟೇ ಅಲ್ಲ, ಅದು ಬಾಂಡಿಂಗ್ ಇರೋ ರವಿ ಅಂತ ಹೇಳಿ ನಮ್ ಡೈರೆಕ್ಟರ್ ಹೇಳ್ತಾ ಇದ್ರು ನಂಗೆ ಆಪ್ತಿ ರೆಕಾರ್ಡ್. ಆ ಸಿನಿಮಾದ ಕತೆ ಕೇಳಿ ಪ್ರಮೋದ್ ಅವರು ತುಂಬಾ ಎಕ್ಸೈಟ್ ಆಗಿ ಈ ಸಿನಿಮಾ ಮಾಡೇ ಮಾಡೋಣ, ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಮತ್ತು ಈ ಸಿನಿಮಾಗೆ ಕೂಡಿ ಬರ್ತಿರುವ ಕಾಲ, 50 ದಿವಸ ಶೂಟಿಂಗ್ ಮುಗಿಸಿದಿರಿ, ಆಗ್ಲೇ ಒಂದು ಹಾಡು ಬಂದ್ಬಿಡ್ತು, ಆ ಹಾಡು ಬರೀ ಒಂದು ದಿವಸ ಕಳೆಯೋಷ್ಟು 1 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಆಗಿದೆ. ರಾಜೇಂದ್ರ ಪ್ರಸಾದ್ ಅವ್ರ ಸಾಹಿತ್ಯ, ಮನೋಮೂರ್ತಿ ಅವ್ರ ಸಂಗೀತ, ನಾನು ಡ್ಯಾನ್ಸ್ ಹೇಳಿದ್ದಾರೆ. ಯಾಕಂದ್ರೆ ನನಗೆ ನನ್ನ ಪ್ರಕಾರ ನಾನು ಒಳ್ಳೆ ಡ್ಯಾನ್ಸರ್ ಅಂದ್ರೆ, ಮುಂಚೆ ಚಿಕ್ಕದಿಂದ ಮಾಡ್ತಿದ್ವಿ, ಒಂದಷ್ಟು ದಿನ ಆದ್ಮೇಲೆ ಬಿಟ್ಬಿಟ್ಟೆ ಇಂಟ್ರೆಸ್ಟ್ ತಂಗಾಗಿ. ಈಗ ಯಾರಾದ್ರೂ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಖುಷಿ ಆಗುತ್ತೆ. ಅಂದ್ರೆ ನನ್ನ ಪ್ರಕಾರ ಒಳ್ಳೆ ಡ್ಯಾನ್ಸರ್ ಅಲ್ಲ, ಅದೇನೋ ಮಾಡಿದಾಗ ಚೆನ್ನಾಗಿದೆ ಅಂದ ಖುಷಿ ಆಗುತ್ತೆ, ಅದಕ್ಕೆ ಹೇಳಿದೆ. ಸೊ ಇಲ್ಲ, ತುಂಬಾ ಖುಷಿ ಇದೆ ಸರ್. ಅಂದ್ರೆ ಈ ಪಿಕ್ಚರ್ ಅಲ್ಲಿ ಎಲ್ಲ ಇದೆ ಸರ್. ಈಗ ಏನಲ್ಲಿ ನೀವು ಎಲ್ಲರೂ ಇದೆ ಹೇಳ್ತಾರೆ, ಮೋಸ್ಟ್ಲಿ ಮಾಸ್ ಸಿನಿಮಾ ಅಂದ ತಕ್ಷಣ ಡೈಲಾಗು, ಡ್ಯಾನ್ಸು, ಅದೆಲ್ಲ ಇದು ಮಾಸ್ ಅಂತ ನೀವು ನೋಡಿ ಹೇಳ್ಕೊತೀವಿ ಅನ್ಕೋತಿದ್ರ ಮೋಸ್ಟ್ಲಿ. ಮೋಸ್ಟ್ಲಿ ಇದು ಟೀಸರ್ ನೋಡಿ ಅಥವಾ ಈಗ ಸಾಂಗ್ ನೋಡಿ ಏ ಮಾಸ್ ಅಂತ. ಇಲ್ಲ ಸರ್, ಇದು ಮನಸ್ಸಿನ ಮಾಸ್ ಅಂತಾರಲ್ಲ, ಹಂಗಾಗಬೇಕಿದೆ. ಆ್ಯಕ್ಚುಲಿ ಅಂದರೆ ಮನಸ್ಸಿಗೆ ತುಂಬಿ ಬರುತ್ತೆ ಸಿನಿಮಾ. ನಾನು ಹೇಳ್ತೀನಲ್ಲ ಸರ್, ಧೈರ್ಯವಾಗಿ ಹೇಳ್ತೀನಿ, ಈ ಪಿಕ್ಚರಲ್ಲಿ ನಾನು ಅಥವಾ ನನ್ನ ಪಾತ್ರ ಅಥವಾ ಈ ಸ್ಕ್ರೀನ್ ಪ್ಲೇ ಅಥವಾ ಈ ಕ್ಲೈಮ್ಯಾಕ್ಸು ಇಷ್ಟ ಆಗದೆ ಹೋದ್ರೆ ಸರ್, ನನ್ನ ಜಡ್ಜ್ಮೆಂಟ್ನೇ ನಾನು ಬಿಟ್ಬಿಡ್ತೀನಿ ಸರ್. ನಾನು ಒಪ್ಕೊಳ್ಳೋದು ಇನ್ನೊಂದು ಸಿನಿಮಾ, ಬೇರೆಯವ್ರು ಒಪ್ಕೊಂಡ್ರೆ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತೀನಿ, ಹಂಗಾಗ್ಬಿಡುತ್ತೆ. ಯಾಕಂದರೆ ನನಗೆ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ, ಇದು ವರ್ಕ್ ಆಗುತ್ತೆ. ಬಿಕಾಸ್ ಆ ಕಂಟೆಂಟ್ಗೆ ಅಷ್ಟು ತಾಕತ್ತಿದೆ, ಆ ಪಾತ್ರಕ್ಕೆ ಅಷ್ಟು ತಾಕತ್ತಿದೆ ಸರ್. ಇದು ಬಂದು ಡೈಲಾಗ್ ಹೇಳೋ ಹೋಗೋ ಪಾತ್ರ ಅಲ್ಲ, ಅವನಿರೋ ಅವನದಿರೋ ಒಂದು ವೇರಿಯೇಷನ್ ಇದೆಯಲ್ಲ, ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ಸಿನಿಮಾ ನೋಡ್ಕೊಂಡು ಜನ ಹಿಂಗೆ ಆಚೆ ಬಂದರೆ ನನ್ನನ್ನು ನನ್ನನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಕಣ್ ತುಂಬ್ಕೊತಿರ್ತಾರೆ ಅವರು. ಸೊ ಅದು ನನ್ನ ಪಾತ್ರಕ್ಕಿರೋ ತಾಕತ್ತು. ಟೈಟ್ಲು ಮಾಸು, ಅವ್ನ ಕ್ಯಾರೆಕ್ಟರ್ ಮಾಸು, ಬಿಡ್ತಿರೋ ಪೋಸ್ಟರ್ಸು, ಬಿಟ್ಟಿರೋ ಸಾಂಗು, ಎಲ್ಲ ಮಾಸು. ಇದೆಲ್ಲ ಮಾಸ್ ಇದೆಯಲ್ಲ, ಒಳಗಿನ ಕ್ಲಾಸ್ ಇದೆಯಾ ಅಂತ? ಕ್ಲಾಸ್ ಅನ್ಬಾರ್ದು ಸರ್, ಇದು ರಿಯಲಿಸ್ಟಿಕ್ ಮಾಸ್ ಕಮರ್ಷಿಯಲ್ ಆ್ಯಕ್ಷನ್ ಲವ್ ಸಿನಿಮಾ. ಸೊ ಇಷ್ಟು ವಿಷಯ ಇದೆ. ಕ್ಲಾಸ್ ಅಂದರೆ ನನ್ನ ಪ್ರಕಾರ ಗೊತ್ತಿಲ್ಲ, ಕ್ಲಾಸ್ ಅಂದರೆ ಯಾವ ಥರದ ಕ್ಲಾಸ್ ಗೊತ್ತಿಲ್ಲ. ಈ ಪಿಕ್ಚರಲ್ಲಿ ಕ್ಲಾಸ್ ಅನ್ನೋದಕ್ಕಿಂತ ಸಿನಿಮಾದ ಕಥೆನೇ ಕ್ಲಾಸ್ ಸರ್. ಇದು ಸ್ಕ್ರೀನ್ ಪ್ಲೇ ಕ್ಲಾಸು, ಎಲ್ಲರೂ ಮಾಡಿರೋ ಪರ್ಫಾರ್ಮೆನ್ಸ್ ಕ್ಲಾಸ್, ಹೇಳಿರೋ ಮಾತು ಮಾಡಿರೋ ಶೈಲಿ ಮಾಸ್ ಅಷ್ಟೇ. ವಿಷಯ ತುಂಬ ಕ್ಲಾಸ್ ಇದೆ. ಗೊತ್ತಾಗ ಸರ್ ನಿಮಗೇನೆ, ಈಗ ಎಷ್ಟು ಹೇಳಿದ್ರು ತುಂಬ ಜಾಸ್ತಿ ಆಗಿಬಿಡುತ್ತೆ. ಒಂದಂತೂ ಹೇಳ್ತೀನಿ ಸರ್, ನೀವು ನಮ್ಮ ಸಿನಿಮಾ ಪೋಸ್ಟರ್ ಆಗಲಿ, ಒಂದು ಟೀಸರ್ ಆಗಲಿ, ಸಾಂಗ್ ಆಗಲಿ ನೋಡಿ ಡಿಸೈಡ್ ಮಾಡ್ಕೋಬೇಡಿ. ಸಿನಿಮಾ ನೋಡಿ, ಇಂಟರ್ವಲ್ ನೋಡಿ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ ನೀವು. ಕ್ಲೈಮ್ಯಾಕ್ಸ್ ನೋಡಲೇಬೇಕು, ಆವಾಗ ಗೊತ್ತಾಗುತ್ತೆ ನನ್ನ ಪಿಕ್ಚರ್ ತಾಕತ್ತೆ ಏನು ಅಂತ. ಎಸ್, ಕ್ಲಾಸ್ ಇದ್ದುದು ಕ್ಲಾಸಿಕ್ ಆಗಲಿ ಅಂತ ನಮ್ಮ ಹಾರೈಕೆ. ಶಿವಮೊಗ್ಗದ ಒಂದು ಹೆಸರಾಂತ ಒಂದು ಇತಿಹಾಸ ಇರುವಂತ ಜೈಲಿ, ಆಲ್ಮೋಸ್ಟ್ ಆಲ್ ಒಂದು 30 ದಿವಸ ಶೂಟಿಂಗ್ ಮಾಡಿದ್ದೀರಿ, ಕೊಚ್ಚಾದ ಶೂಟ್ ಮಾಡಿದ್ದೀರಿ, ಇಡೀ ಶಿವಮೊಗ್ಗನೇ ಸುತ್ತಿದ್ದೀರಿ, ಮಲ್ನಾಡು ಸುತ್ಕೊಂಡ್ ಬಂದಿರಿ ಅಂತ ಹೇಳ್ಬೋದು. ಆ ಅನುಭವ ಹೇಳದ ಏ ತುಂಬಾ ಖುಷಿ ಅಂದ್ರೆ ನನಗೆ ಸರ್, ನನಗೆ ಸಣ್ಣ ಪುಟ್ಟ, ಈಗ ನಾನು ಸೀರಿಯಲ್ ಟೈಮ್ ಅಂದ್ರೆ ಹೇಳ್ತಿದ್ದೆ, ನನಗೆ ಒಂದು ಸೀನ್ ಕರಿಬೇಡಿ, ನೀವು ದುಡ್ಡು ಕೊಡಬೇಡಿ, ನನಗೆ ನನಗೆ ಸಾಕಾಗಲ್ಲ ಸರ್ ಮಾಡಿದ್ರೆ, ಅದು ಸಂಜೆ ಮೇಕಪ್ ತೆಗೆದ್ರೆ ಹಬ್ಬ ಅಂತ ತಲೆ ನೋವು ಬರ್ಬೇಕು, ಆವಾಗ ಕೆಲಸ ಮಾಡಿದ್ದೀನಿ ಅಂತ ಅರ್ಥ. ಆ ಥರದ್ದು ಬೇಕಿತ್ತು. ಸಿನಿಮಾದಲ್ಲಿ ಸ್ವಲ್ಪ ಕಷ್ಟ, ಹಂಗೆ ಮಾಡ್ಸೋಕ್ಕಾಗಲ್ಲ, ಹೀರೋ ಅಂದಮೇಲೆ ಒಂದು ಸೀನ್ 2 ಸೀನ್ ಮಾಡಿ ಕಳಿಸ್ತಾರೆ. ನಾನು ಮಾಡಿರೋ ಎಲ್ಲ ಸಿನಿಮಾದಲ್ಲೂ ಆ ಥರ ಜಾಸ್ತಿನೇ ಮಾಡಿರೋದು. ಈ ಪಿಕ್ಚರಲ್ಲಿ ಸರ್ ಒಂದಲ್ಲ ತುಂಬ ಕೆಲಸ ಮಾಡಿದ್ದೀವಿ, ಲೈಕ್ ಫುಲ್ ಬೆಳಿಗ್ಗೆ ಬಂದು ಮೇಕಪ್ ಆದರೆ ಫುಲ್ ಆನ್, ಸಂಜೆವರೆಗೂ ಆ್ಯಕ್ಟಿವೆ. ಅಷ್ಟು ಕೆಲಸ ನಂಗೆ ಬೇಕು, ಈ ಪಿಕ್ಚರ್ ಕೊಡ್ತು ನನಗೆ ಅಂದರೆ ಅವ್ರು ಹಾಕೊಂಡು ಶೆಡ್ಯೂಲ್ ಪ್ರಕಾರ. ಆಮೇಲೆ ನಂದು ಬೇರೆ ಕೆಲಸ, ಹೌದು, ನಂದು ಬೇರೆ ಸಿನಿಮಾ, ಬೇರೆ ಸಿನಿಮಾಗಳಿತ್ತು, ಈ ಸಿನಿಮಾ ಇರಲಿಲ್ಲ. ಆ ಸಿನಿಮಾಗಳನ್ನ ಬ್ರೇಕ್ ಮಾಡಿಸಿ ಮುಂದಕ್ಕೆ ಹಾಕಿಸಿ ಈ ಸಿನಿಮಾ ಕೊಟ್ಟಿದ್ದು. ಏನು ನಂಬಿಕೆ ಅಂದರೆ, ಈ ಡೈರೆಕ್ಟ್ರು, ಈ ಪ್ರೊಡಕ್ಷನ್ನು ಇವರು ಮಾಡ್ತಾರೆ ಅನ್ಕೊಂಡ ಟೈಮಲ್ಲಿ ಅಂತ. ಖಂಡಿತ ಮಾಡಿದ್ರು ಸರ್, ಆ 2 ತಿಂಗಳು ಡೇಟ್ ತೊಗೊಂಡಿದ್ರು, 2 ತಿಂಗಳಲ್ಲಿ ನಾವು ಮಾಡಿರೋದೇ 45 ದಿನ ನಂದು. ಅಷ್ಟು ದಿನದಲ್ಲಿ ಹಂಗೆ ಮಾಡೋಕ್ಕಾಗಲ್ಲ, 60 ದಿವಸದಲ್ಲಿ 40 ದಿನ ಶೂಟಿಂಗ್ ಮಾಡೋಕ್ಕಾಗುತ್ತೆ. ಸೊ ನಂದನ್ನು ಅಷ್ಟು ಚೆನ್ನಾಗಿ ಪರ್ಫಾರ್ಮ್, ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು, ನಮ್ಮ ಡೈರೆಕ್ಟ್ರು ಅಷ್ಟು ಹಾರ್ಡ್ ವರ್ಕು, ಅವ್ರಿಗೆ ಅವ್ರು ಹೇಳ್ತಾರೆ ನೀವು ನಂಗೆ ಸಪೋರ್ಟ್ ಕೊಟ್ರಿ ಅಂತ, ಅದು ಓಕೆ. ಬಟ್ ಆ ಪ್ಲಾನಿಂಗೇ ಇಲ್ಲದೆ ಹೋದ್ರೆ ಅಲ್ಲಿ ನಾ ಏನು ಮಾಡ್ತೀವಿ ಸೆಟ್ಗೆ ಬಂದ್ಬಿಟ್ಟು. ಅವ್ರು ಹಂಗೆ ಮಾಡ್ಕೊಂಡಿರ್ಬೇಕಲ್ಲ, ಇವಾಗ ನೆಕ್ಸ್ಟ್ ಇದೆ ಅಂತ ಗೊತ್ತಿದ್ರೆ ಮಾತ್ರ ಅಲ್ಲೋಗಿ ನಿಂತ್ಕೊಳಕ್ಕಾಗದು ನಾನು. ಸೊ ಅಷ್ಟು ಎಲ್ಲರೂ ಅಷ್ಟು ಚೆನ್ನಾಗಿ ಕಾಂಬಿನೇಷನ್, ಅದಕ್ಕೆ ತಕ್ಕಂಗೆ ನಮ್ಮ ಪ್ರೊಡಕ್ಷನ್ ಟೀಮ್ ಲೈಫ್ ಲೈನ್ ಫಿಲಮ್ಸ್ ಅಂತ ಅವರು, ನಮ್ಮ ನರಸಿಂಹಮೂರ್ತಿ ಸರು, ಅಷ್ಟು ಚೆನ್ನಾಗಿ ಪ್ಲಾನಿಂಗು, ಏನು ಬೇಕು ಈ ಸಿನಿಮಾಗೆ ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ ಸರ್. ಒಂದು ಸಾಂಗ್ ಮಾಡಿದ್ರೆ ಸುಮ್ಮನೆ ಮಾಡಬಾರ್ದು ಸರ್, ಅಲ್ಲೊಂದು 500 ಜನ ಇರಬೇಕು ಸೆಟ್ಟಲ್ಲಿ, ಅದೊಂದು ಬ್ಯಾಕ್ಗ್ರೌಂಡಲ್ಲಿ ಡ್ಯಾನ್ಸರ್ಸ್ ಹಂಗಿರಬೇಕು, ಹಿಂಗಿರಬೇಕು, ಎಲ್ಲವನ್ನೂ ತರಿಸಿ, ಅಷ್ಟು ಎಕ್ವಿಪ್ಮೆಂಟ್ ತರಿಸಿ. ನನಗೆ ತುಂಬ ಖುಷಿ ಕೊಟ್ಟರು ಸರ್, ಯಾಕೆಂದರೆ ಜಾಸ್ತಿ ಕೆಲಸ ಕೊಟ್ಟರು. ಅಂದರೆ ನಾವು 6 ದಿವಸದಲ್ಲಿ ಜಾಸ್ತಿ ಅಂದರೆ ಕೈ ತುಂಬ ಕೆಲಸ ಕೊಟ್ಟರು, ತುಂಬ ತುಂಬ ಸರ್. ಅಂದರೆ ಹಿಂಗೆ ಟಚಪ್ ಮಾಡ್ಕೊಳ್ಕೊ ಟೈಮ್ ಇಲ್ದಂಗೆ ಕೆಲಸ ಮಾಡಿದ್ರೆ ಅದು ನಂಗೆ ಖುಷಿ ಇದೆ. 6 ಡೇಸಲ್ಲಿ ಸರ್ ನಾವು ಆಲ್ಮೋಸ್ಟ್ 1 ಸಾಂಗು 2 ಫೈಟ್ ಮಾಡಿರೋದು ಕಂಟಿನ್ಯೂಸ್. ಆ ಥರ ಹೇಳ್ತಿರ್ತಾರೆ ಯಾರು ಮಾಡೋಲ್ಲ ಸರ್ ಈ ಥರ ಅಂತ, ನನಗೆ ಖುಷಿ ಇದೆ. ಇವತ್ತು 2 ದಿನ ಫುಲ್ ಸಾಂಗ್ ನೋಡಿ ಗೊತ್ತಾಗುತ್ತೆ ನಿಮಗೆ, ಫುಲ್ ಸ್ಟೆಪ್ ಹಾಕಿದ್ದೀವಿ, ಫುಲ್ ಡ್ಯಾನ್ಸೆ, ಇನ್ನೆರಡು ದಿನ ಫೈಟ್ ಲೈಕ್ ತುಂಬ ದೊಡ್ಡ ವಿಷಯ ಸರ್. ನನಗೆ ತುಂಬ ಖುಷಿ ಇದೆ, ಅಷ್ಟು ಆ ಥರ ಯಾರು ಮಾಡಿದ ನಾನು ಮಾಡಿದ್ದೀನಿ ಅಂತ. ನ್ಯೂಸ್ ಫಸ್ಟ್.